ದೃಷ್ಟಿಹೀನರಿಗಾಗಿ ಸೆನ್ಸಾರ್ ಸ್ಮಾರ್ಟ್ ಟೆಸ್ಟ್ 8ರಂದು ದತ್ತಿ ಪ್ರಶಸ್ತಿ ಪ್ರದಾನ. ಮೋಸದ ವಹಿವಾಟಿನ ಬಗ್ಗೆ ನೀವು ಬ್ಯಾಂಕಿಗೆ ಸೂಚನೆ ಕೊಟ್ಟಾಗ ಅದರ ಸ್ವೀಕೃತಿಯನ್ನು ಪಾವತಿಯನ್ನು ಕೇಳಿರಿ ಪಡೆಯಿರಿ. ರೀ ಏನ್ರಿ ನೋಡ್ರಿ, ನಾನು ಈ ಸೀರಿಯಲ್ ಹೇಗ್ ಕಾಣ್ತಿದ್ದೀನಿ? ನೀನ್ ಹೆಂಗ್ ಕಾಣ್ತಿದ್ದೆ ಅಂದ್ರೆ, ಈ ದೇವಸ್ಥಾನದ ಮುಂದೆ ಗರಡ್ಗಂಬ ಇದೆಯಲ್ಲ, ಅದಕ್ಕೆ ಬಟ್ಟೆ ಸೂತ್ರ ಹೆಂಗ್ ಕಾಣುತ್ತೆ ಹಂಗ್ ಕಾಣ್ತಿದ್ದೆ. ರೀ ಯಾಕ್ರಿ ನನ್ನನ್ನು ಈ ರೀತಿ ಅವಾಯ್ಡ್ ಮಾಡ್ತೀರಾ? ನನ್ನಲ್ಲಿ ಏನ್ರಿ ಕಡಿಮೆ ಆಗಿದೆ? ನಿನ್ನಲ್ಲಿ ಕಮ್ಮಿ ಇದ್ದಿದ್ರೆ ಪರವಾಗಿಲ್ಲ ಕಣೆ, ನಿನ್ನಲ್ಲಿರೋದೆಲ್ಲ ಬರೀ ಜಾಸ್ತಿನೇ, ಏನ್ ಮಾಡೋದು? ನೀವು ಬರೀ ಸುಳ್ಳೇ ಹೇಳೋದು. ರೀ ನಿಮಗ್ ಗೊತ್ತಾ, ದಾರಿಯಲ್ಲಿ ಹೋಗ್ತಾ ಬರ್ತಾ ಹುಡುಗರು ನನ್ನ ನೋಡಿ ಅಂತ ವಿಷನ್ ಹೊಡೆದು ಹೋಗ್ತಾರೆ. ತಪ್ಪು ತಿಳ್ಕೊಂಡಿದ್ದೆ ಕಣೆ, ನೀನು ರೋಡ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಕ್ಕಪಕ್ಕದ ಮನೆಯಲ್ಲಿ ಕುಕ್ಕರ್ ವಿಷಲ್ ಹಾಕುತ್ತಲ್ಲ, ಅದನ್ನ ಹುಡುಗರು ವಿಷಲ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ ಕಣೆ ನೀನು. ಸುಮ್ನೆ ರೀ ಸಾಕು, ಮತ್ತೆ ನಮ್ ಶಾಪಿಗೆ ಬರ್ತಾರಲ್ಲ ಹುಡುಗರು, ನನ್ನ ಕಣ್ ಮಿಟ್ಟಿಸ್ದಂಗೆ ಹಾಗೆ ದುರ್ಗೂಡ್ಕೊಂಡು ನೋಡ್ತಾರೆ ಗೊತ್ತಾ. ಲೇ ಆ ನನ್ ಮಕ್ಳಿಗೆ ಮೀಟ್ರಿದ್ರೆ ವಿತೌಟ್ ಮೇಕಪ್ ಬಂದ್ ನೋಡೋದಕ್ಕೆ ಹೇಳು, ನೋಡಿದ ತಕ್ಷಣ ಸ್ಪಾಟ್ ನಲ್ಲಿ ಮೂರ್ಛೆ ಬಿದ್ದು ಬಿಡ್ತಾರೆ. ನಾನೊಬ್ನೇ ಇನ್ನು ಬದುಕಿದ್ದೀನಿ. ಏನ್ರಿ ನಾನು ಅಷ್ಟು ಕೆಟ್ಟದಾಗಿದ್ದೀನ, ಮತ್ತೆ ಯಾಕ್ರಿ ನನ್ನ ಮದ್ವೆ ಆದ್ರಿ? ಮದ್ವೆಗೆ ಮುಂಚೆ ನನ್ನ ನೋಡಕ್ ಬಂದಾಗ ಏನ್ ಮುಚ್ಕೊಂಡ ಇದ್ರಿ ಕಣ್ಣು? ನಾನೇನೋ ಕಣ್ ತಕ್ಕೊಂಡಿದ್ದೆ ಕಣೆ, ಆದ್ರೆ ನೋಡ್ಲಾರ್ದ ನೋಡೋ ಚಪ್ಪಲದಲ್ಲಿ ಇಂಪಾರ್ಟೆಂಟ್ ನೋಡೋದನ್ನೇ ಮರ್ತು ಬಿಟ್ಟಿದ್ದೆ. ಅವತ್ತೇನಾದ್ರೂ ಈ ನಿನ್ ಮುಷಡಿ ನೋಡಿದ್ರೆ ಈ ಜನ್ಮದಲ್ಲಿ ನಾನು ಮದುವೆ ಮಾಡ್ಕೊತಿರ್ಲಿಲ್ಲ. ನೋಡೋ ಕಣ್ಣು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗೇ ಕಾಣುತ್ತೆ. ರೀ ಮದ್ವೆಗೆ ಮುಂಚೆ ನಮ್ಮ ಅಪ್ಪ ನಿಮಗ್ ಮಾತು ಕೊಟ್ಟಿದ್ರು ನೆನಪಿದೆಯಾ? ನಿಮಗಿಂತ ನಿಮ್ ಮಗಳನ್ನ ನಾನ್ ಚೆನ್ನಾಗಿ ನೋಡ್ಕೋತೀನಿ ಅಂತ ನೀವು ಮಾತು ಕೊಟ್ಟಿದ್ದು ಮರ್ತ್ ಬಿಟ್ರೇನ್ರಿ? ಇವಾಗ ಜ್ಞಾಪಕ ಬಂತು ಕಣೆ, ನಿಮ್ಮ ಅಪ್ಪ ನಿನ್ನ ಕಳ್ಸ್ಕೊಡ್ಬೇಕಾದ್ರೆ ನಮ್ಮ ಮನೆಗೆ ಗೊಳೋ ಅಂತ ಅಳ್ತಾ ಇದ್ದ. ನಾನು ಅಳಬೇಡಿ ಮಾವ ಅಳಬೇಡಿ ಮಾವ ಅಂತ ಸಮಾಧಾನ ಮಾಡ್ತಾ ಇದ್ದೆ. ನಿಮ್ಮ ಅಪ್ಪ ಏನಂದ ಗೊತ್ತಾ? ಅಡಿಗೆಂದ್ರೆ ಇದು ದುಃಖದ ಕಣ್ಣೀರಲ್ಲ ಆನಂದ ಬಾಷ್ಪ ಅಂದ. ಈ ಮಾತು ನಿಮ್ಮಪ್ಪ ಯಾಕೆ ಹೇಳ್ದ ಅಂತ ಅನ್ನೋದನ್ನ ಫಸ್ಟ್ ನೈಟ್ ನಿನ್ ಮುಷಡಿ ನೋಡ್ದಾಗಲೇ ಗೊತ್ತಾಗಿದ್ದು ನಿಮ್ಮ ಅಪ್ಪ ನೀನ್ ಎಷ್ಟು ಭಾರವಾಗಿದ್ಯೋ ಅಂತ. ನನಗೂ ಅಷ್ಟೇ, ರಾತ್ರಿ ಫಸ್ಟ್ ನೈಟ್ ಅಲ್ಲೇ ಗೊತ್ತಾಗಿದ್ದು ನೀವ್ ಎಷ್ಟು ಆಳದಲ್ಲಿದ್ದೀರಾ ಅಂತ. ಏನು ವರ್ಕೌಟ್ ಆಗ್ತಿಲ್ವಲ್ಲ? ಹೋಗ್ಲಿ ಬಿಡು ಚಿನ್ನ, ಕೋಪ ಮಾಡ್ಕೋಬೇಡ. ಹಗಲೊತ್ತಲ್ಲಿ ಹೆಂಡತಿ ಎಷ್ಟೇ ಕೆದ್ದ ಕಂಡ್ರು ರಾತ್ರಿ ಹೊತ್ತಲ್ಲಿ ಬೆಡ್ರೂಮ್ ಅಲ್ಲಿ ಅದೇನು ಹೇಳ್ತಾರಲ್ಲ, ಕಾರ್ಯೇಶು ದಾಸಿ ಶೈನೇಶು ರಂಭ ಅಂತ, ಬೆಡ್ರೂಮ್ ಅಲ್ಲಿ ಅವಳೇ ಅಪ್ಸರ. ರಾತ್ರಿ ಬೆಡ್ರೂಮ್ ಬನ್ನಿ, ನಾನ್ ತೋರಿಸ್ತೀನಿ ರಂಭೆ ಊರ್ವಶಿ ಡ್ಯಾನ್ಸ್ ಕರ್ಮ ಕಟ್ಕೊಂಡಲ್ಲ. ರಾತ್ರಿ ಏನೋ ತೋರಿಸ್ತೀನಿ ಅಂದ್ಲಪ್ಪ, ಇನ್ನು ಏನನ್ನ ತೋರಿಸ್ತಾಳೋ ಏನ್ ಕತ್ತಿರೋ ಈ ಪಾಪ, ಇಷ್ಟು ಕಡೆಗಳಿಂದ ಇನ್ನು ಏನು ನೋಡ್ಬೇಕು ಏನನ್ನ ಕಾದಿದ್ಯೋ. ಅಯ್ಯೋ